गणपतये नमः श्री गुरुभ्यो नमः हरिः ओम नमस्कार ओम सहस्राचिषे नमः विष्णु सहस्रनामद 826ನೆಯ ನಾಮ ಸಹಸ್ರಾರ್ಚಿಹಿ ಸಹಸ್ರಾಣಿ ಅನಂತಾನಿ ಅರ್ಚೀಂಷಿ ಯಸ್ಯ ಸಹ ಸಹಸ್ರಾರ್ಚಿಹಿ ಸಹಸ್ರ ಅಂದರೆ ಸಾವಿರ ಇಲ್ಲಿ ಸಹಸ್ರ ಅಂದರೆ ಸಾವಿರಾರು ಲಕ್ಷಾಂತರ ಲೆಕ್ಕವಿಲ್ಲದಷ್ಟು ಅನಂತ ಅರ್ಚಿಗಳು ಕಿರಣಗಳು ಜ್ವಾಲೆಗಳು ಭಗವಂತನಿಗೆ ಇವೆ ಹೀಗಾಗಿ ಭಗವಂತ ಸಹಸ್ರಾರ್ಚಿಹಿ ಸೂರ್ಯನ ಮೂಲಕ ಬೆಳಕನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಸಹಸ್ರಾರ್ಚಿಹಿ ಸಾವಿರಾರು ಅನಂತ ಅವತಾರಗಳನ್ನು ತಾಳಿ ಜಗತ್ತನ್ನು ರಕ್ಷಣೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಸಹಸ್ರಾರ್ಚಿಹಿ ಭಗವದ್ಗೀತೆಯ ಅಧ್ಯಾಯ 11 ಶ್ಲೋಕ 12 ಈ ರೀತಿ ಇದೆ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಭಾಸ್ಸದೃಶೀ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ ಅಂತರಿಕ್ಷದಲ್ಲಿ ಸಾವಿರ ಸೂರ್ಯರ ಕಾಂತಿಯು ಒಮ್ಮೆಗೆ ಎದ್ದು ತೋರಿಕೊಂಡರೆ ಹೇಗೆ ಆಗುವುದೋ ಅದು ಆ ಮಹಾತ್ಮನ ಭಗವಂತನ ಕಾಂತಿಗೆ ಸಮವಾದೀತು ಎಂಬ ಗೀತಾವಚನವಿದೆ ಹೀಗಾಗಿ ಭಗವಂತ ಸಹಸ್ರಾರ್ಚಿಹಿ ಓಂ ಸಹಸ್ರಾರ್ಚಿಷೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು